ಸ್ಟೂಡೆಂಟ್ಸ್ ಇನ್ನೊಂದು ಕ್ವಶನ್ ಇದೆ ನಮ್ಮ ಹತ್ರ ಕಾಸ್ಟ್ ಶೀಟ್ ಮೇಲೆ ಒಂದು 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಅಥವಾ 6 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಕ್ವಶನ್ ಓದ್ ಬರೋಣ ಫಸ್ಟ್ Rupa and company produces a product from the following data. Prepare a statement of cost and show the profit. ಅಂತ ಹೇಳಿದ್ದಾರೆ ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಕಾಸ್ಟ್ ಶೀಟ್ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ರಾ ಮೆಟೀರಿಯಲ್ಸ್ ಕನ್ಸ್ಯೂಮ್ 1,80,000 ರುಪೀಸ್ ಡೈರೆಕ್ಟ್ ವೇಜಸ್ ಅಥವಾ ಲೇಬರ್ 1,08,000 ರುಪೀಸ್ ಮಷೀನ್ ಆರ್ಸ್ ವರ್ಕ್ 1,800 ಆರ್ಸ್ ಅಂಡ್ ಮಷೀನ್ ಆರ್ ರೇಟ್ ಈಸ್ 60 ರುಪೀಸ್ Administration overhead 20% on works cost ಅಂತ ಹೇಳ್ತಾರೆ Selling cost is 6 rupees per unit. Units produced is 30,000 and units sold is 28,000 at rupees 50 rupees per unit ಅಂತ ಹೇಳಿದ್ದಾರೆ ಸೊ ನಾವೀಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಮಾಡ್ಬೇಕು ಓಕೆನಾ ಮಾಡೋಣ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್ ನೋಡಿ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್ ಅಲ್ಲಿ ಫಸ್ಟ್ ಟೋಟಲ್ ಕಾಸ್ಟ್ ಮಾಡ್ಕೋಣ ಆಮೇಲಿಂದ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡ್ಕೋಣ ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರೆಯೋಣ ಓಕೆನಾ ಈಗ ಫಸ್ಟ್ ನಮಗೆ ಬೇಕಾಗಿರೋದು ಡೈರೆಕ್ಟ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಡೈರೆಕ್ಟ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 1,80,000 ರುಪೀಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಅಂತ ಕೊಟ್ಟಿದ್ದಾರೆ ಈ ಡೈರೆಕ್ಟ್ ವೇಜಸ್ 1,08,000 ರುಪೀಸ್ ಇದೆ ಮತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಎಲ್ಲೂ ಕೊಟ್ಟಿಲ್ಲ ಸೊ ಅದಕ್ಕೋಸ್ಕರ ಡೈರೆಕ್ಟ್ ಮೆಟೀರಿಯಲ್ಸ್ ಮತ್ತೆ ಡೈರೆಕ್ಟ್ ವೇಜಸ್ ನ ನಾನು ಪ್ರೈಮ್ ಕಾಸ್ಟ್ ಅಂತ ಕರೀತೀನಿ ಪ್ರೈಮ್ ಕಾಸ್ಟ್ ಓಕೆನಾ ಪ್ರೈಮ್ ಕಾಸ್ಟ್ ಬಂತು ಟೋಟಲ್ ಎಷ್ಟಿದೆ ಪ್ರೈಮ್ ಕಾಸ್ಟ್ ಅಂದ್ರೆ 2,88,000 ರುಪೀಸ್ ಇದೆ ಈ ಪ್ರೈಮ್ ಕಾಸ್ಟ್ ಗೆ ಏನಪ್ಪ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಫ್ಯಾಕ್ಟರಿ ಓವರ್ ಹೆಡ್ಸ್ ನ ಆಡ್ ಮಾಡಬೇಕು ನೋಡಿ ಇಲ್ಲಿ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಂತ ಸ್ಪೆಷಲ್ ಆಗಿ ಕೊಟ್ಟಿಲ್ಲ ಆದ್ರೆ ಫ್ಯಾಕ್ಟರಿಯಲ್ಲಿ ಏನಿರುತ್ತೆ ಅಂತ ಗೊತ್ತು ಫ್ಯಾಕ್ಟರಿಯಲ್ಲಿ ಏನಿರುತ್ತೆ ಮನುಷ್ಯರಿರ್ತಾರೆ ಹಾಗೆ ಮಷೀನ್ಸ್ ಇರುತ್ತೆ ಇಲ್ಲಿ ಮಷೀನ್ಸ್ ಇದೆಯಂತೆ ಟೋಟಲ್ ಮಷೀನ್ಸ್ ಎಷ್ಟು ಅವರ್ ಕೆಲಸ ಮಾಡಿದೆ ಅಂತ ಅಂದ್ರೆ ಸಿ ಮಷೀನ್ ಕಾಸ್ಟ್ ಅಂತ ಹೇಳ್ತೀನಿ ಮಷೀನ್ ಕಾಸ್ಟ್ 1,800 ಆಸ್ ಕೆಲಸ ಮಾಡಿದೆ ಅಂತೆ ಒಂದು ಗಂಟೆ ಕೆಲಸ ಮಾಡಿದ್ರೆ ಮಷೀನ್ 60 ರೂಪಾಯಿ ಏನಾಗುತ್ತಂತೆ ಖರ್ಚಾಗುತ್ತಂತೆ ಎಷ್ಟಾಗುತ್ತೆ 60 ರೂಪಾಯಿ ಖರ್ಚಾಗುತ್ತೆ ಹಾಗಾದ್ರೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ನೋಡೋಣ ನೋಡಿ 1,800 into 60 ರುಪೀಸ್ ಅಂತ ಹೇಳಿದ್ರೆ 1,08,000 ರುಪೀಸ್ ಆಗುತ್ತೆ ಹಾಗಾದ್ರೆ ನಾವಿಲ್ಲಿ ಆಡ್ ಮಾಡಬೇಕಾಗಿತ್ತು ಇದನ್ನ ಆಡ್ ಮಾಡಿದ್ರೆ ನಮ್ಗೆ ವರ್ಕ್ಸ್ ಕಾಸ್ಟ್ ಬರುತ್ತೆ ಸೊ ವರ್ಕ್ಸ್ ಕಾಸ್ಟ್ ಟೋಟಲ್ ಎಷ್ಟಪ್ಪ ಆಯ್ತು ಅಂತ ಹೇಳಿದ್ರೆ 6,93 3,96,000 ರುಪೀಸ್ ಆಯ್ತು ಇದಕ್ಕೆ ನಾವು ಏನ್ ಆಡ್ ಮಾಡಬೇಕು ಅಂದ್ರೆ ಆಫೀಸ್ ಅಥವಾ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅನ್ನ ಆಡ್ ಮಾಡಬೇಕು ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ 20% ಆನ್ ವರ್ಕ್ಸ್ ಕಾಸ್ಟ್ ಅಂತ ಹೇಳಿದ್ದಾರೆ ಅಂದ್ರೆ ಈ ವರ್ಕ್ಸ್ ಕಾಸ್ಟ್ ಮೇಲೆ 3,96,000 ವರ್ಕ್ಸ್ ಕಾಸ್ಟ್ ಮೇಲೆ 20% ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ 3,96,000 ಮೇಲೆ 20% ಎಷ್ಟು ಬರುತ್ತಪ್ಪ ಅಂದ್ರೆ 79,200 ರುಪೀಸ್ ಬರುತ್ತೆ ಈಗ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡಿದ ಮೇಲೆ ನಮ್ಗೆ ಏನ್ ಬರುತ್ತೆ ಅಲ್ವಾ ಅದನ್ನ ನಾವು ಏನಂತ ಕರಿತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಈಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೊತ್ತಾಯ್ತು ಇದು ಒಟ್ಟು ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದೀವಿ ಅಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಟೋಟಲ್ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ನಮ್ಗೆ ಕ್ವಶನ್ ಅಲ್ಲಿ ಯೂನಿಟ್ಸ್ ಪ್ರೊಡ್ಯೂಸ್ ಬಂದು 30,000 ಯೂನಿಟ್ಸ್ ಇದೆ ಸಿ 30,000 ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ವಿ ಓಕೆನಾ ಏನ್ ಮಾಡಿದ್ವಿ ಪ್ರೊಡ್ಯೂಸ್ ಮಾಡಿದ್ವಿ ಹಾಗಾದ್ರೆ ಒಂದೊಂದು ಯೂನಿಟ್ ಗೆ ಎಷ್ಟೆಷ್ಟು ಆಗುತ್ತೆ ಅಂತ ಕೊಟ್ಟಿಲ್ಲ
ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೋಡಿ, 1,80,000 ಡಿವೈಡೆಡ್ ಬೈ 30,000 ಅಂದ್ರೆ ಒಂದ್ ಯೂನಿಟ್ ಗೆ 6 ರೂಪಾಯಿ ಆಗುತ್ತೆ. 1,08,000 ಡಿವೈಡೆಡ್ ಬೈ 30,000 ಅಂದ್ರೆ ಇದು 3 ರೂಪೀಸ್ 60 ಪೈಸೆ, ಟೋಟಲ್ 9 ರೂಪೀಸ್ 60 ಪೈಸೆ. ನೆಕ್ಸ್ಟ್ ಇದು ಕೂಡ 3 ರೂಪೀಸ್ 60 ಪೈಸೆ, ಸೊ 13 ರೂಪೀಸ್ 20 ಪೈಸೆ. 79,200 ಡಿವೈಡೆಡ್ ಬೈ 30,000 ಯೂನಿಟ್ಸ್ ಗೆ 2 ರೂಪೀಸ್ 64 ಪೈಸೆ ಬೀಳುತ್ತೆ. ಅಲ್ಲಿಗೆ ಒಟ್ಟು 15 ರೂಪೀಸ್ 84 ಪೈಸೆ ಬರ್ತಾ ಇದೆ. ಸರ್, ಏನ್ ಸರ್ ಇಷ್ಟೊಂದು ಕಷ್ಟಪಟ್ರಿ ನೀವು ಅಂತ ಕೇಳಿದ್ರೆ, ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಟೋಟಲ್ 30,000 ಯೂನಿಟ್ಸ್ ಗೆ 15 ರೂಪೀಸ್ 84 ಪೈಸೆ, 4,75,200 ರೂಪೀಸ್ ಆಗುತ್ತೆ. ಓಕೆನಾ? ಐ ಥಿಂಕ್ ಸರಿಯಾಗಿದೆ ಅನ್ಸುತ್ತೆ. ಓಕೆ, ಇನ್ನೊಂದ್ಸರಿ ಚೆಕ್ ಮಾಡ್ತೀನಿ. 4,75,200 ಡಿವೈಡೆಡ್ ಬೈ 30,000, 15 ರೂಪೀಸ್ 84 ಪೈಸೆ ಕರೆಕ್ಟ್ ಆಗಿದೆ. ಓಕೆನಾ? ಈಗ ಅವನೇನ್ ಹೇಳಿದಾನೆ ಅಂದ್ರೆ, ಟೋಟಲ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರೋದು ನೋಡಿ, ಪ್ರೊಡ್ಯೂಸ್ಡ್ ಎಷ್ಟಪ್ಪ ಅಂತ ಹೇಳಿದ್ರೆ 30,000 ಯೂನಿಟ್ಸ್. ಆದ್ರೆ ಸೇಲ್ ಮಾಡಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ 28,000 ಯೂನಿಟ್ಸ್. ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ, ಇನ್ನು 2,000 ಯೂನಿಟ್ಸ್ ಏನಾಗಿಲ್ಲ, ಸೇಲ್ ಆಗಿಲ್ಲ. ಹಾಗಾದ್ರೆ ಇದನ್ನ ನಾವೇನಂತ ಹೇಳ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಹೇಳ್ತೀವಿ. ಈ ಪ್ರಾರಂಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆನಾ? ಹಾಗಾದ್ರೆ ನಾವೇನ್ ಮಾಡಬೇಕು, ಆಸ್ ಪರ್ ದ ಪ್ರೊಸೀಜರ್, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಏನಾದ್ರು ಇದೆಯಾ ಅಂದ್ರೆ ಏನೂ ಇಲ್ಲ. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಏನಾದ್ರು ಇದೆಯಾ ಅಂದ್ರೆ ಎಸ್ ಇದೆ. ಎಷ್ಟು ಯೂನಿಟ್ ಇದೆ? 2,000 ಯೂನಿಟ್ ಇದೆ. ಇದಕ್ಕೆ ಯಾವ ರೇಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ 15 ರೂಪೀಸ್ 84 ಪೈಸೆ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ 15 ರೂಪೀಸ್ 84 ಪೈಸೆ ಪ್ರಕಾರ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ನಮ್ಗೆ ಅಂದ್ರೆ, 15 ರೂಪೀಸ್ 84 ಪೈಸೆ ಇಂಟು 2,000, 31,680 ರೂಪೀಸ್ ಬರುತ್ತೆ. ಓಕೆನಾ? ಪರ್ ಯೂನಿಟ್ ಹಾಕಂಗಿಲ್ಲ, ಓಪನಿಂಗ್ ಸ್ಟಾಕ್ ಗು ಕ್ಲೋಸಿಂಗ್ ಸ್ಟಾಕ್ ಗು. ಹಾಗಾದ್ರೆ ಒಟ್ಟು ಎಷ್ಟಪ್ಪ ಬಂತು ಅಂತ ಹೇಳಿದ್ರೆ, 5,06,880 ರೂಪಾಯಿ. ರೇಟ್ ಬಂದು 15 ರೂಪಾಯಿ 84 ಪೈಸೆ ಬರುತ್ತೆ. ಹೆಂಗೆ ಅಂತ ಹೇಳಿದ್ವಿ ನೋಡಿ, ಟೋಟಲ್ ಎಷ್ಟಪ್ಪ, 5,06,880 ಡಿವೈಡೆಡ್ ಬೈ 28,000 ನಂಬರ್ ಆಫ್ ಯೂನಿಟ್ ಸೋಲ್ಡ್ ಎಷ್ಟಿದೆ, 28,000 ಲೆಕ್ಕ ಹಾಕಿದ್ರೆ ಇದನ್ನ ನಾವೇನಂತ ಹೇಳ್ಬೋದು, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ಬೋದು. ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಕಾಸ್ಟ್ ಆಫ್ ಪ್ರೊಡಕ್ಷನ್, ವರ್ಕ್ಸ್ ಕಾಸ್ಟ್. ಈಗ ಇದಕ್ಕೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆಡ್ ಮಾಡೋಣ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನೋಡಿ, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅವನೇ ಕ್ವಶನ್ ಅಲ್ಲಿ ಎಷ್ಟಂತ ಹೇಳಿದಾನೆ ಅಂದ್ರೆ, 6 ರೂಪಾಯಿ ಒಂದ್ ಯೂನಿಟ್ ಗೆ ಅಂತ ಹೇಳಿದಾನೆ. ನೋಡಿ, ಒಟ್ಟು ಸೇಲ್ ಮಾಡಿರೋದು 28,000 ಯೂನಿಟ್, ಒಂದ್ ಯೂನಿಟ್ ಗೆ 6 ರೂಪಾಯಿ ಖರ್ಚಾಗುತ್ತಂತೆ. 28,000 ಯೂನಿಟ್ ಇಂಟು 6 ರೂಪಾಯಿ ಅಂದ್ರೆ ಹೆಚ್ಚು ಕಡಿಮೆ 1,68,000 ರೂಪಾಯಿ ಆಗುತ್ತೆ. ಅವನೇ 6 ರೂಪಾಯಿ ಅಂತ ಒಂದ್ ಯೂನಿಟ್ ಗೆ ಅಂತ ಕೊಟ್ಟಿರೋದ್ರಿಂದ ಆಡ್ ಮಾಡ್ತಾ ಇದೀನಿ. ಮಾಡಿದ್ರೆ 84,21,84 ರೂಪಾಯಿ ಆಗುತ್ತೆ. ಇದನ್ನ ಆಡ್ ಮಾಡಿದ್ರೆ 7,06,000, ಇದನ್ನ ಟೋಟಲ್ ಕಾಸ್ಟ್ ಅಂತ ಕರೀತೀನಿ. ಈ ಟೋಟಲ್ ಕಾಸ್ಟ್ ಗೆ ಏನಪ್ಪ ಆಡ್ ಮಾಡಬೇಕು ಅಂದ್ರೆ, ಪ್ರಾಫಿಟ್ ಆಡ್ ಮಾಡಬೇಕು. ಪ್ರಾಫಿಟ್ ಎಷ್ಟು ಅಂತ ಕೊಟ್ಟಿಲ್ಲ, ಆದ್ರೆ ಸೇಲ್ ಎಷ್ಟಕ್ಕೆ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಒಂದ್ ಯೂನಿಟ್ ಗೆ 50 ರೂಪಾಯಿಗೆ ಮಾರಿದಂತೆ. ಒಂದ್ ಯೂನಿಟ್ ಗೆ 50 ರೂಪಾಯಿಗೆ ಮಾರಿದಂತೆ. 50 ರೂಪಾಯಿಗೆ ಮಾರಿದ್ರೆ ಎಷ್ಟಪ್ಪ ಬರುತ್ತೆ ಪ್ರಾಫಿಟ್ ನಮ್ಗೆ ಅಂದ್ರೆ, ನೋಡಿ, ಸೇಲ್ಸ್ 50 ರೂಪಾಯಿಗೆ ಮಾರಿದ್ರೆ 6, 1, 1, 10, 2, 8, 10, 1, 3, 2 28 ರೂಪಾಯಿ 16 ಪೈಸೆಗೆ ಮಾರಿದ್ದಾರೆ. ಓಕೆನಾ? ಪ್ರಾಫಿಟ್ ಗೆ ಹಾಗಾದ್ರೆ ಟೋಟಲ್ ಸೇಲ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದ್ರೆ, 28,000 ಇಂಟು 50 ರೂಪಾಯಿಗೆ ಮಾರಿದ್ರೆ 14,00,000 ರೂಪಾಯಿಗೆ ಮಾರಿದೀವಿ. ಹಾಗಾದ್ರೆ ಒಟ್ಟು ಪ್ರಾಫಿಟ್ ಎಷ್ಟು ಬರುತ್ತಪ್ಪ ಅಂದ್ರೆ, 7,25,120 ರೂಪಾಯಿ ಅಷ್ಟು ಪ್ರಾಫಿಟ್ ಬರುತ್ತೆ.
ಇದನ್ನ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಂಡ್ ಪ್ರಾಫಿಟ್ ಅಂತ ಹೇಳ್ತೀವಿ. ನೋಡಿ ಈ ಕ್ವಶನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಅಂದ್ರೆ ನಮಗೆ ಕ್ಲೋಸಿಂಗ್ ಸ್ಟಾಕ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಹಾಗೆ ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ಯೂನಿಟ್ಸ್ ಏನಿದೆ ಅದನ್ನ ಯಾವ ರೇಟ್ ಹಾಕ್ಬೇಕು ನೋಡಿ, ಯಾವಾಗ್ಲೂ ಅಷ್ಟೇ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಏನ್ ಬರುತ್ತೆ ಆ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಷ್ಟು ಮಾಡಿದ್ರೆ ಖಂಡಿತ ನಿಮ್ಗೆ ಒಂದು ಮಿನಿಮಮ್ ಒಂದು 6 ಮಾರ್ಕ್ಸ್ ಇಂದ 5 ಮಾರ್ಕ್ಸ್ ಅಥವಾ 6 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಬರ್ಕೊಳ್ಳಿ ದಯವಿಟ್ಟು.